ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ನಾನು ಸಯ್ಯದ್. ಇವತ್ತು ಬೆಳಗಾವಿ ಲೋಕಸಭಾ ಚುನಾವಣೆ, ಒಂದು ಸಹಾನುಭೂತಿ ಮತ್ತು ಸರಳ ಸಜ್ಜನಿಕೆಯ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು ನಿಂತಿದ್ದಾರಂದರೆ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟೋ ಜನರು ಅದನ್ನು ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಈ ನೇತಾರ ಅನೇಕ ನಾವು ವಿಡಿಯೋ ಮಾಡಿ ಹೇಳಿದ್ದೀವಿ, ಯಾವ್ಯಾವ ಸಮಾಜ ಕಾರ್ಯ ಮಾಡಿದ್ದಾರೆ. ಅವರು ಅಧಿಕಾರ ಇದ್ದರೂ ಸಮಾಜ ಸೇವೆ, ಅಧಿಕಾರ ಇಲ್ಲದಿದ್ದರೂ ಸಮಾಜ ಸೇವೆ. ಸಾವಿರಾರು ಕೋಟಿ ಬಂದರೂ ಸಿಂಪಲ್, ಸಾವಿರಾರು ಕೋಟಿ ಹೋದರೂ ಸಿಂಪಲ್. ಇಂಥ ಒಂದು ಬೃಹತ್ ಕೈಗಾರಿಕೋದ್ಯಮಿಗಳನ್ನು ತಯಾರು ಮಾಡಿ ಅನೇಕ ವಿದ್ಯಾವಂತ ಯುವಕರಿಗೆ ಉದ್ಯೋಗಗಳನ್ನು ಕೊಟ್ಟು ಒಂದು ದೀನ ದಲಿತರ ಸೇವೆ ಮಾಡುತ್ತಾ ಬಸವ ಅಂಬೇಡ್ಕರ್, ಬುದ್ಧ ಈ ತತ್ವ ಸಿದ್ಧಾಂತದೊಂದಿಗೆ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅನೇಕ ಸಂಘಟನೆಗಳನ್ನ ಮಾಡಿ ಅನೇಕ ಅಭಿಮಾನಸ್ಥರನ್ನು ಇವರು ತಯಾರು ಮಾಡಿದಂಥ ಕಾರ್ಖಾನೆ ಮಾಡಿದ್ದಾರೆ. ಇಂಥ ಒಂದು ಸರಳ ಸಜ್ಜನಿಕೆಯ ರಾಜಕಾರಣಿ ನಮಗೆ ಬೇಕು, ಅವ್ರನ್ನ ಕಳ್ಕೋ ಅಂತ ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ಕೋಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ, ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ಬಹಳ ಮುಖ್ಯ. ಪಕ್ಷ ಇವತ್ತು ಇರುತ್ತೆ, ವ್ಯಕ್ತಿ ಇಂಥ ವ್ಯಕ್ತಿ ಮತ್ತೊಮ್ಮೆ ಸಿಗೋದಿಲ್ಲ. ಯಾಕೆಂದರೆ ಒಂದು ಅವಕಾಶ ಇದೆ ನಮಗೆ, ಒಂದು ಬೆಳಗಾವಿ ಲೋಕಸಭೆ ಇವತ್ತು ರಾಜ್ಯ ಅಲ್ಲ ದೇಶದಲ್ಲಿ ಒಂದು ದಿಕ್ಕನ್ನು ಬದಲಾಯಿಸುವಂಥ ಕಾರ್ಯ ಸತೀಶ್ ಮಾಡಬಹುದು. ಯಾಕೆಂದರೆ ಅವರು ಅನೇಕ ರೀತಿ 40 ವರ್ಷಗಳಿಂದ ಸಮಾಜ ಸೇವೆ ಮಾಡಿದ್ದು ಕೆಲವು ತುಣುಕುಗಳನ್ನು ನಾವು ತೋರಿಸ್ತಾ ಇದ್ದೀವಿ, ಅದನ್ನು ನೋಡಿ. ಯಾಕೆಂದರೆ ಇವತ್ತು ಮುಖ್ಯಮಂತ್ರಿ ಬರ್ತಾರೆ ಯಡಿಯೂರಪ್ಪ, 2 ವರ್ಷದಲ್ಲಿ ನೀವು ಈ BJP ಆರಿಸಿ ತಂದರೆ ನೀವು ಹೇಳಿದ್ದನ್ನು ಕೆಲಸ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾದರೆ ಮಂಗಳಾ ಅಂಗಡಿಯವರು ಆರಿಸಿ ಬರಲಿಲ್ಲವೆಂದರೆ, BJP ಅಲ್ಲಿ ಆರಿಸಿ ಬರಲಿಲ್ಲವೆಂದರೆ, ಹಾಗಾದರೆ ಅಭಿವೃದ್ಧಿ ಕಾರ್ಯ ಮಾಡೋದಿಲ್ಲ ಅಂದಂಗಾಯಿತು. ಇದನ್ನು ಭಾಳ ಸೀರಿಯಸ್ ಆಗಿ ಕೆಲವು ಮತದಾರರು ತೆಗೆದುಕೊಂಡಿದ್ದಾರೆ ಪ್ರಧಾನಮಂತ್ರಿ. ಅದಕ್ಕಾಗಿ ಇವರ ಸಮಾಜ ಸೇವೆಯನ್ನು ಅರ್ಥ ಮಾಡಿಕೊಂಡು ಸಮಾಜ ಸೇವೆಯನ್ನು ನೋಡಿ ನಾವು ಇವತ್ತು ಮತ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಕು. ಯಾಕೆಂದರೆ ನಮಗೆ ಸರಳವಾಗಿ ವಿರಳವಾಗಿ ಸಿಗುವ ಸಂಸತ್ ಬೇಕು. ಪ್ರತಿ ತಾಲೂಕಿಗೆ ಸಂಸತ್ ಕಚೇರಿ ಸ್ಥಾಪನೆ ಮಾಡಿ ಅಲ್ಲಿ ಜನರ ದುಃಖ ದುಮ್ಮಾನ ದೂರನ್ನು ನೋಡಿ ಅಲ್ಲೇ ಆದೇಶ ಮಾಡುವಂಥ ನಮಗೆ ಸರಳ ರಾಜಕಾರಣಿ ಬೇಕು. ಆ ಸರಳ ರಾಜಕಾರಣಿಯ ಗುಣ ಹೊಂದಿದಂಥ ಸತೀಶ್ ಜಾರಕಿಹೊಳಿ ಒಬ್ಬನೇ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಯಾಕೆಂದರೆ ಅವರ ಒಡನಾಟಿ ಸಂಬಂಧ ತಾಲೂಕಿನಾದ್ಯಂತ, ಬೆಳಗಾವಿ ಜಿಲ್ಲೆಯಾದ್ಯಂತ, ಕರ್ನಾಟಕದಲ್ಲಿ ಮೈಸೂರಲ್ಲಿ ನೋಡಿ, ಬೀದರ್ದಲ್ಲಿ ನೋಡಿ, ಗುಲ್ಬರ್ಗಾ ಬಿಜಾಪುರ ಬಾಗಲಕೋಟದಲ್ಲಿ ಅವರ ಅಭಿಮಾನಿಗಳ ಸಂಖ್ಯಾತ ಅಭಿಮಾನಿಗಳಿದ್ದಾರೆ. ಮಾನವ ಬಂಧುತ್ವ ವೇದಿಕೆಯಿಂದ ಕರ್ನಾಟಕ ಅಲ್ಲ ಇಡೀ ಭಾರತದಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಇಂಥ ನಾಯಕನ ನಾವು ಎಲ್ಲರೂ ಬೆಂಬಲಿಸೋಣ. ಇಂಥ ನಾಯಕರನ್ನು ಕಳ್ಕೊಂಡ್ರೆ ಈ ಅವಕಾಶ ಮತ್ತೆ ನಮಗೆ ಸಿಗೋದಿಲ್ಲ. ಯಾಕೆಂದರೆ ಅವ್ರ ಮಕ್ಕಳು ಸಹಿತ ಎಷ್ಟೊಂದು ಪ್ರಚಾರದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ರಾಹುಲ್, ಸತೀಶ್ ಜಾರಕಿಹೊಳಿ ನೋಡಿ, ಪ್ರಿಯಾಂಕಾ, ಸತೀಶ್ ಜಾರಕಿಹೊಳಿ ನೋಡಿ, ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಇಂಥ ಮಕ್ಕಳು ಸಹಿತ ನಾಳೆ ಅವರಿಗೂ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ತಯಾರು ಮಾಡಿದಂಥ ಸತೀಶ್ ಜಾರಕಿಹೊಳಿ ಅವರು ಮುಂದೆ ಒಂದು ಕರ್ನಾಟಕ ರಾಜ್ಯದ ಒಂದು ಉನ್ನತ ಸ್ಥಾನದ ಚುಕ್ಕಾಣಿ ಹಿಡಿಯುವುದರಲ್ಲಿ ಸಂದೇಹ ಇಲ್ಲ ಅಂತ ಹೇಳ ಬಯಸುತ್ತೇನೆ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಹೇಗೆ ಲೈಕ್ ಎನಿಸುವುದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ನಂಬರ್ ಒನ್ ಚಾನಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮಹತ್ವವಾದ ರಾಜಕೀಯ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ. ನಮಸ್ಕಾರ.